ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಂದರೆ ಹೇಗೆ ಇವಾಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಗೋಧಿ ಇದನ್ನು ನಾನು ತಂದು ಮನೆಯಲ್ಲೇ ಹೇಗೆ ನಾನು ಇದನ್ನು ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸ್ಕೊತೀನಿ ಅಂತ ಒಂದು ಸುಮ್ಮನೆ ಒಂದು ಶಾರ್ಟ್ ವಿಡಿಯೋ ಇದು. ಅಟ್ಲೀಸ್ಟ್ ಯಾರಿಗೆ ಏನು ಟೈಮ್ ಇರುತ್ತೆ ಮಾಡಿಸಿಟ್ಕೊಂಡಾಗ, ಈಗ ನಾವು ಆಚೆ ಕಡೆಯಿಂದ ತಂದುಬಿಟ್ಟು ಮಾಡೋದೆ ಬೇರೆ. ಈಗ ನಾವು ಮನೆಯಲ್ಲಿ ಇದನ್ನು ತೊಳೆದ್ಬಿಟ್ಟು ಮಾಡಿಸ್ಕೊಂಡು ಮಾಡ್ತೀವಲ್ವ, ಮುದ್ದೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ಅದಕ್ಕೋಸ್ಕರ ಜಸ್ಟ್ ಇದು ಒಂದು ಸುಮ್ಮನೆ ಶೂಟ್ ಮಾಡ್ಕೊಂಡಿದ್ದೆ ವೀಡಿಯೋ, ಒಂದ್ಸರಿ ತೋರಿಸೋಣ ನಿಮ್ಗೂ ಅಂತ ನಾನು ಹಾಕ್ತಾ ಇದ್ದೀನಿ. ಅಷ್ಟೇ, ಇನ್ನೇನಿಲ್ಲ. ರಾಗಿ ಏನಂದರೆ ನಾನು ಸುಮ್ಮನೆ ಈಗ ಮನೆಗೆ ಬೇಕು ಅಂದಾಗ ನಾನು ಒಂದು ಕಡಿಮೆ ತುಂಬ ತರಕ್ಕೆ ಹೋಗಲ್ಲ, ಯಾಕೆಂದರೆ ತೊಳೆದು ಮತ್ತು ಒಣಗಿಸೋದೀಗ ನಾನು ಮಿಲೆಟ್ಸ್ದು ಎಲ್ತ್ ಮಿಕ್ಸ್ ಪೌಡರ್ ಮಾಡಬೇಕಂದ್ರೆ ತರ್ತೀನಲ್ವ, ತುಂಬ ಅದು ಒಣಗಿಸೋದೆ ತುಂಬ ಆಗಿಬಿಡುತ್ತೆ. ಹಾಗಾಗಿ ಮನೆಗೆ ನಾನು ಒಂದು 3 ಕೆಜಿ 4 ಕೆಜಿ ಹಂಗೆ ತಂದು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಇಟ್ಕೋತೀನಿ. ನೋಡಿ, ಇದು ಅಷ್ಟೇ, ಇದು ಅಕ್ಕಿ. ಇವಾಗ ರೊಟ್ಟಿ ಎಲ್ಲ ಬೇಕಾಗುತ್ತಲ್ವ, ಅಕ್ಕಿ ರೊಟ್ಟಿ ಎಲ್ಲ ಮಾಡಲಿಕ್ಕೆ ಇದೂ ಅಷ್ಟೇ, ಅಕ್ಕಿನೂ ತೊಳೆದು ಸ್ವಲ್ಪ ಇದು ನೆರಳಲ್ಲೇ ಒಣಗಿಸ್ಕೋಬೋದು, ನಿಮಗೆ ಬಿಸಿಲಿಗೇನು ಹಾಕೋ ಅವಶ್ಯಕತೆ ಇಲ್ಲ. ರಾಗಿ ಆದರೆ ಸ್ವಲ್ಪ ನೆರಳಲ್ಲಿ ಹಾಕಿ ಮತ್ತು ಅದು ಒಣಗಿದ ಮೇಲೆ ಮತ್ತೆ ಸ್ವಲ್ಪ ಬಿಸಿಲಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ. ಗೋಧಿನೂ ಅಷ್ಟೇ, ಗೋಧಿನೂ ನನ್ನ ಮನೆಯಲ್ಲೇ ಮುಂಚೆ ಎಲ್ಲ ತರ್ತಾ ಇದ್ದೆ, ಪ್ಯಾಕೆಟೆಲ್ಲ ತರ್ತಾ ಇದ್ದೆ. ಈಗ ಆಲ್ಮೋಸ್ಟ್ ನಾನು ಬಿಟ್ಟು ತುಂಬ ಒಂದು ಇನ್ನೇನು 1 ಇಯರ್ ಆಯಿತು ಅನಿಸುತ್ತೆ ನಾನು ಗೋಧಿ ಇದು ಪ್ಯಾಕೆಟೆಲ್ಲ ತರೋದನ್ನು ಬಿಟ್ಟು. ಸ್ವಲ್ಪ ಏನಂದರೆ ಟೈಮ್ ಹಿಡಿಯಿತ್ತಷ್ಟೇ, ಒಂದ್ಸತಿ ಇದು ನಾವು ಮಾಡಿಸಿಟ್ಕೊಂಡ್ರೆ ಆಲ್ಮೋಸ್ಟ್ 1 ತಿಂಗಳು 1.5 ತಿಂಗಳು ಆರಾಮಾಗಿ ಬರುತ್ತಲ್ವ. ಹಾಗಾಗಿ ಇದನ್ನು ಅಷ್ಟೇ, ಒಂದು 4 ಕೆಜಿ 5 ಕೆಜಿ ಯಾವ ಥರ ಇರುತ್ತೆ ಹಂಗೆ ತಂದುಬಿಟ್ಟು ಕ್ಲೀನ್ ಮಾಡಿಕೊಂಡು, ಅದಂತ ಏನು ತೊಳಿಯೋಕ್ಕಾಗಲ್ಲ, ಗೋಧಿ ಏನು ತೊಳಿಯಲ್ಲ, ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಇದಕ್ಕೆ ನಾನು ಸೋಯಾಕಾಳನ್ನ ಮಿಕ್ಸ್ ಮಾಡ್ಕೊತೀನಿ. ಸೋಯಾಕಾಳು ಇರುತ್ತಲ್ವ, ತುಂಬಾ ಒಳ್ಳೆಯದು. ಹಾಗಾಗಿ ಇವಾಗ ಒಂದು 4 ಕೆಜಿ ಗೋಧಿಗೆ ಒಂದು 1/2 ಕೆಜಿಯಷ್ಟು ಸೋಯಾಕಾಳನ್ನು ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಮಿಲ್ಲಿಗೆ ಹೋಗ್ಬಿಟ್ಟು ಇದನ್ನು ಮಾಡಿಸ್ಕೊಂಡು ಇಟ್ಕೊತೀನಿ. ಈ ಥರ ಒಂದೇ ಅಂದರೆ ಒಂದೊಂದನ್ನು ತೊಗೊಂಡೋಗೋಕ್ಕಾಗಲ್ಲ, ಯಾವಾಗ ಟೈಮ್ ಇರುತ್ತೆ ಒಂದನ್ನು ಈ ಥರ. ನೋಡಿ, ಇದು ನನ್ನ ಮಗ ನನಗೆ ಇದು ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ. ಅರಿಶಿನ ಬರುತ್ತಲ್ವ, ಈಗ ನಾನು ಊರಿಂದನೇ ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು, ಅರಿಶಿನ ಕೊಯ್ ತಂದು ಆಲ್ಮೋಸ್ಟ್ ನಾನು ಒಂದು 2-3 ತಿಂಗಳು ಹಾಗೆ ಇಟ್ಟಿದೆ. ಹಾಗಾಗಿ ಇದು ನಾನು ಆಚೆಗೆ, ಈಗ ಮನೇಲಿ ಅರಿಶಿನ ಇತ್ತು ಮುಗೀತು, ಅದು ಮುಗಿದ ಮೇಲೆ ಬೇಕಲ್ವ ಮತ್ತೆ ತರದ್ ಬೇಡ ಅಂತ ಹೇಳಿ ನೋಡಿ ಅವನು ಇದನ್ನು ಮಾಡಿಕೊಡ್ತಾ ಇದ್ದಾನೆ. ಪಾಪ ಇಂಥದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ. ಈಗ ಏನೇ ಹೆಲ್ಪು ನಾನು ಕೇಳಿದ್ರು ಮಾಡಿಕೊಡ್ತೀಯ ಅಂತಂದರೆ ನನ್ನ ಜೊತೆ ಕೂತ್ಕೊಂಡು ತುಂಬಾ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ನೋಡಿ, ಮಕ್ಕಳಿಗೆ ನಾವು ಈ ಥರ ಒಂದು ಚಿಕ್ಕ ಚಿಕ್ಕದು ಒಂದು ಕಲಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ ದೊಡ್ಡದಲ್ಲ. ಅವ್ರಿಗೇನಾಗುತ್ತೋ ಅನ್ನೋದನ್ನು ಸುಮ್ಮನೆ ನಾನು ಅದನ್ನು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಇವನ್ ಹಾಲಿಡೇಸ್ ಇದ್ದಾಗ ಆಲ್ಮೋಸ್ಟ್ ಅವನ ಕೈಲಿ ಏನೇನಾಗುತ್ತಪ್ಪ ಚಿಕ್ಕ ಪುಟ್ಟ ಕೆಲಸಗಳು, ಇವನ್ ಬಟ್ಟೆ ಮಡ್ಚಿಕೊಡೋದೇ ಆಗಲಿ, ಏನಾದರೂ ಕ್ಲೀನ್ ಮಾಡೋದು ಮನೆ, ಅದೆಲ್ಲ ಮಾಡಿಕೊಡ್ತಾನೆ. ನೋಡಿ, ಆಲ್ಮೋಸ್ಟ್ ಸುಮಾರು ಮಾಡಿಕೊಟ್ಟ. ಆಮೇಲೆ ಪಾಪ ನಾನೇ ಬೇಡ ಕೈ ನೋವು ಬರುತ್ತೆ ಅಂತ ಹೇಳಿ ಇನ್ನು ಉಳಿದೋದೆಲ್ಲ ನಾನು ಮಾಡಿದೆ. ಬಟ್ ಅವನ ಇಂಟ್ರೆಸ್ಟಿಂದ ಅಮ್ಮ ನಾನು ಮಾಡ್ತೀನಿ ಅಂತ ಆಲ್ಮೋಸ್ಟ್ ಅದರಲ್ಲೇ ಒಂದು 1/2 ಮುಗಿಸಿದೆ ಅವನೇನೆ. ಆಮೇಲೆ ಇನ್ನು ಉಳಿದಿದ್ದ 1/2 ಎಲ್ಲ ಅರಿಶಿನ ನೋಡಿ, ಚಿಕ್ಕ ಚಿಕ್ಕದಾಗಿ ಈ ಥರ ಕುಟ್ಕೊಂಡು ಇದನ್ನು ಅಷ್ಟೇ ಮಿಷಿನ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಈಗ ನಾನು ಬರುತ್ತೆ, ಇದು ಒಂದು ವರ್ಷ ಆರಾಮಾಗಿ ಬರುತ್ತೆ ಅನಿಸುತ್ತೆ. ಇವಾಗ ನಾನು ಅಡುಗೆಗೆ ಯೂಸ್ ಮಾಡ್ತೀನಿ ಅಂದರೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿಸಿ ಇಟ್ಕೊಳ್ಳೋಣ ಮನೆಯಲ್ಲೇ. ನೋಡಿ, ಇವನ್ ನಾನು ಮಾಡ್ತೀನಿ ಅಂದ್ರೂ ಅವನು ಬೇಡ ನಾನೇ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಸುಮಾರು ಮಾಡಿದ್ದಾನೆ ಕೂತ್ಕೊಂಡು. ಇದರಲ್ಲಿ 1/2 ಅವ್ನು ಮಾಡಿರೋದು, 1/2 ನಾನು ಮಾಡಿರೋದು. ನೋಡಿ, ಅಟ್ಲಿ ಮಕ್ಕಳಿಗೆ ಸ್ವಲ್ಪ ಕೆಲವೊಂದು ಈ ಥರ ವಿಷಯ ನಾವು ಹೇಳ್ಕೊಟ್ಟಾಗ ಅವ್ರಿಗೂ ಗೊತ್ತಾಗುತ್ತೆ. ಅಂದರೆ ಈಗ ನಾವು ಅಮ್ಮಂದರು ಏನು ಮಾಡ್ತೀವಿ ಕಿಚನಲ್ಲಿ, ಇವಾಗ ಏನು ಕೆಲಸಗಳಿರುತ್ತೆ ಅನ್ನೋದು ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ಕೆಲವೊಂದು ಅಂದರೆ ಎಲ್ಲ ಅಂತಲ್ಲ, ಚಿಕ್ಕ ಪುಟ್ಟ ಕೆಲಸಗಳು ನಾನು ಅವನಿಗೆ ಇವಾಗಿನ್ನ 8 ವರ್ಷ, ಬಟ್ ಆದರೂ ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಯಾವುದಾಗುತ್ತೆ ಅವನ ಕೈಲಿ ಅದನ್ನು ಮಾಡಲಿ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದೆಲ್ಲ ರೆಡಿಯಾಗಿದೆ. ಇದನ್ನು ಅಷ್ಟೇ ಮಿಷಿನ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ಮಿಷಿನ್ಗೂ ಹಾಕ್ಸ್ಕೊಂಡು ಬರ್ತೀನಿ. ಮತ್ತು ಇನ್ನೊಂದು ಏನಂದರೆ, ಇವಾಗ ನೋಡಿ, ನಾವೇ ಹೋಗ್ಬಿಟ್ಟು ಹಾಕಿಸ್ಕೊಂಡು ಅದು ನಾವು ಉಪಯೋಗ ಮಾಡೋದೇ ಅದು ಬೇರೆ ಥರ ಇರುತ್ತೆ. ನಾವು ಆಚೆ ಕಡೆಯಿಂದ ತಂದುಬಿಟ್ಟು ಗೋಧಿ ಹಿಟ್ಟೆ ಆಗಲಿ, ಇವನ್ ಅಕ್ಕಿ ಹಿಟ್ಟು, ರಾಗಿ, ಅದೇ ಬೇರೆ ಥರ ಇತ್ತೆ. ಬಟ್ ಮುದ್ದೆ ಈಗ ನಾವು ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ಮಾಡಿಸೋದಿಂತ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮುದ್ದೆ ಗೊತ್ತಾಗ್ಬಿಡುತ್ತೆ, ಆ ಡಿಫ್ರೆನ್ಸು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ನಾನು ಮುಂಚೆ ಎಲ್ಲ ಅರಿಶಿನ ಎಲ್ಲ ನಾನು ಆಚೆ ಕಡೆಯೇ ತರ್ತಾ ಇದ್ದಿದ್ದು, ಇದೇ ಫಸ್ಟ್ ಟೈಮು ನಾನು ಇದನ್ನು ತಂದುಬಿಟ್ಟು ಅದು ಮನೆ ಊರಿಂದನೇ ತಂದಿದೆ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಏನಂದರೆ, ಸ್ವಲ್ಪ ಈಗ ನಾನು ಮಿಷಿನ್ಗೆ ಹೋದಾಗ ಒಂದು ಕಡೆ ಮಾಡಿಕೊಡ್ಲಿಲ್ಲ, ಇನ್ನೊಂದು ಕಡೆ ಇವಾಗ ಖಾರದ ಪುಡಿ ಎಲ್ಲ ಮಾಡ್ತಾರಲ್ವ ಅದರಲ್ಲೇ ಹಾಕಿದ್ದಾರೆ. ಹಾಗಾಗಿ ಈಗ ನಾವು ಮುಖಕ್ಕೆ ಏನಾದರೂ ಹಚ್ಕೊಳ್ಳೋದಾದರೆ ಆಗಲ್ಲ, ಅಡುಗೆಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈಗ ಮುಖಕ್ಕೆ ಏನಾದರೂ ಹಚ್ಕೋಬೇಕಂದ್ರೆ ನಾನು ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಪುಟ್ಟದ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.